यस ಇನ್ನು ಅಂತಿಮವಾಗಿ ಬೆಂಗಳೂರು ನಗರ ಜಿಲ್ಲೆ 28 ವಿಧಾನಸಭಾ ಕ್ಷೇತ್ರಗಳಿವೆ ಇದು ಬಹಳ ನಿರ್ಣಾಯಕವಾದಂತ ಜಿಲ್ಲೆ ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರ ಇಲ್ಲಿ ಯಾರ ಹಣೆಬರಹ ಏನು ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ಸರ್ವೆ ಯಾರ್ ಮುಂದೆ ಯಾರ್ ಹಿಂದೆ ಏನು ಕಥೆ ಏನು ಲೆಕ್ಕಾಚಾರ ಏನು ಟ್ರೆಂಡ್ ಏನು ಚೇಂಜ್ ಆಗಿದೆ ಯಾವ ಕ್ಷೇತ್ರದಲ್ಲಿ ಏನು ಎಲ್ಲಾ ವಿಷಯವನ್ನು ಹೇಳುವಂತ ಸಮಯ ಬಂತು ಕಡೆಯ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಮೊದಲ ಕ್ಷೇತ್ರ ಯಲಹಂಕ ಯಲಹಂಕ ವಿಧಾನಸಭಾ ಕ್ಷೇತ್ರ ಕಳೆದ ಬಾರಿಗಿಂತ ಬಹಳಷ್ಟು ಬದಲಾವಣೆ ಆಗಿದೆ ಅಂದ್ರೆ ಯಲಹಂಕದಲ್ಲಿ ಮೂರು ಬಾರಿ ಗೆದ್ದಂತ ವಿಶ್ವನಾಥ್ ನಾಲ್ಕನೇ ಬಾರಿ ಗೆಲುವಿಗೆ ಲೆಕ್ಕಾಚಾರ ಹಾಕೊಂಡು ಕೂತಿದ್ದಾರೆ ಆದರೆ ಒಂದು ಫಾರ್ಮುಲಾ ಡಿ.ಕೆ. ಶಿವಕುಮಾರ್ ಕೈ ಹಾಕಿದ್ರು ರೆಡ್ಡಿ ವರ್ಸಸ್ ವೊಕ್ಕಲಿಗ ಅಂತ ವಿಶ್ವನಾಥ್ ವಿರುದ್ಧ ಒಂದು ಕೆಮಿಸ್ಟ್ರಿ ವರ್ಕ್ ಮಾಡಲಿಕ್ಕೆ ಮುಂದಾಗಿರೋ ಅದನ್ನ ಕುಮಾರಸ್ವಾಮಿ ಬೇಗ ಜಾರಿ ಮಾಡಿಬಿಟ್ಟಿದ್ದಾರೆ ಈಗ ಮುನೇಗೌಡ ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಬಿಜೆಪಿ ಇಂದ ಎಸ್ ಆರ್ ವಿಶ್ವನಾಥ್ ಕಾಂಗ್ರೆಸ್ ಇಂದ ಕೇಶವರಾಜಣ್ಣ ಅಂತ ಹೇಳಲಾಗ್ತಿದೆ बट ಈಗ ಕ್ಲಿಯರ್ ಆಗಿರೋದು ಜೆಡಿಎಸ್ ನ ಮುನೇಗೌಡರು ಬಿಜೆಪಿ ದಿನ ಅನೌನ್ಸ್ ಆಗಿಲ್ಲ ಅವರೇ ಟಿಕೆಟ್ ಅವರಿಗೆ ಬಹುತೇಕ ಅಂತ ಹೇಳಲಾಗ್ತಿದೆ ಏನಿದು ಈಕ್ವೇಷನ್ ಯಲಹಂಕದು ಏಕೆಂದ್ರೆ ಯಲಹಂಕದಲ್ಲಿ ಏನು ಅಂತಾರೆ ಒಕ್ಕಲಿಗ ಇಲ್ಲಿ ಯಲಹಂಕ ಇಂದ ಅಪ್ ಟು ಕುಡಿ ಮಾಗಡಿ ರೋಡ್ ವರೆಗೆ ಬರ್ತಿತ್ತು ತುಮಕೂರು ರೋಡ್ ದಾಟಿ ಮಾಗಡಿ ರೋಡ್ ವರೆಗೂ ಕ್ಷೇತ್ರ ಇದೆ ಇಲ್ಲಿ ಒಕ್ಕಲಿಗ ಅಂದ್ರೆ ನಿಮಗೆ ಏನು ಗೊತ್ತಿರಲಿ ರೆಡ್ಡಿ ಒಕ್ಕಲಿಗ ಎಲ್ಲ ಒಂದೇ ಅಂತ ಹೇಳ್ತಾರೆ ಆದರೆ ಒಕ್ಕಲಿಗ ಸಂಘದ ಚುನಾವಣೆಗೆ ಕೆಲವು ರೆಡ್ಡಿಗಳು ಕಂಟೆಸ್ಟ್ ಮಾಡ್ತಾರೆ ಆದರೆ ರೆಡ್ಡಿ ಸಂಘಕ್ಕೆ ಒಕ್ಕಲಿಗರು ಯಾರು ಹೋಗಂಗಿಲ್ಲ ನಿಮ್ಗೆ ಅರ್ಥ ಆಯ್ತಲ್ಲ ಒಕ್ಕಲಿಗ ಸಂಘ ಏನಿದೆಯಲ್ಲ ಅದಕ್ಕೆ ಕೆಲವು ರೆಡ್ಡಿ ಸಮುದಾಯಕ್ಕೆ ಕಂಟೆಸ್ಟ್ ಮಾಡ್ತಾರೆ ಚಿಕ್ಕಬಳ್ಳಾಪುರ ಕೋಲಾರ ರಾಮಲಿಂಗಾರೆಡ್ಡಿ ಇದಾರಲ್ಲ ಸಮ್ ಟೈಮ್ ಒಕ್ಕಲಿಗ ಕ್ಲೈಮ್ ಮಾಡ್ತಾರೆ ಅವರು ಬಟ್ ಇವರು ಉಳಿದವನ ರೆಡ್ಡಿ ಅಂತ ಒಪ್ಪಿಕೊಂಡಿಲ್ಲ ಹೌದು ಅದು ಬೇರೆ ಅಂತಾರೆ ವಿಶ್ವನಾಥ್ ವೇಮನ ಅಂದ್ರೆ ರೆಡ್ಡಿ ಸಮುದಾಯಕ್ಕೆ ಸೇರಿದವರು ಬಟ್ ಇಲ್ಲಿ ಒಕ್ಕಲಿಗರ ಸಂಖ್ಯೆ ಜಾಸ್ತಿ ಇದೆ ಇಲ್ಲಿ ಮೂಲ ಯಾರು ಒಕ್ಕಲಿಗರು ಬೆಂಗಳೂರಿನ ಮೂಲ ಒಕ್ಕಲಿಗರು ರೆಡ್ಡಿ ಅಂದ್ರೆ ಹೊರಗಿನವರು ಅಂತ ಕರೀತಾರೆ ಆಂಧ್ರದಿಂದ ಬಂದವರು ಆ ಕಡೆ ಹೊರಗಡೆಯಿಂದ ಬಂದು ಇಲ್ಲಿ ಬಂದವರು ಅನ್ನೋ ಒಂದು ಲೆಕ್ಕಾಚಾರಗಳು ಕರೀತಾರೆ ಬಟ್ ಇಲ್ಲಿ ಕೆಮಿಸ್ಟ್ರಿ ಏನು ಅಂತಂದ್ರೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಸಂಖ್ಯೆ ಜಾಸ್ತಿ ಮೂಲ ನಿವಾಸಿಗಳು ಒಕ್ಕಲಿಗರು ಈ ತರದೊಂದು ಕಾಂಬಿನೇಷನ್ ಅದನ್ನ ಈಕ್ವೇಷನ್ಸ್ ಅನ್ನು ಹೊಡಿಬೇಕಲ್ಲ ಇದಕ್ಕೆ ಡಿ ಕೆ ಶಿವಕುಮಾರ್ ಒಂದಷ್ಟು ಪ್ಲಾನಿಂಗ್ ರೆಡಿ ಮಾಡ್ತಾ ಇದ್ರು ಬಟ್ ಕುಮಾರಸ್ವಾಮಿ ಇಮಿಡಿಯೇಟ್ ಆಗಿ ಮುನೇಗೌಡರನ್ನ ಅನೌನ್ಸ್ ಮಾಡಿದ್ರು ತಂತ್ರಗಾರಿಕೆ ಎಸ್ ಒಕ್ಕಲಿಗರು ನಾವು ಜಾಸ್ತಿ ಇದೀವಿ ನಮ್ಮನ್ನ ಯಾಕೆ ರೆಡ್ಡಿಗಳು ಇವರು MLA ಆಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನ ಈಗ ಚಾಲ್ತಿಗೆ ಬಿಟ್ಟವ್ರೆ ನಾವು ಅವ್ರು ಗೆಲ್ಲಿ ಅಂತ ಅದು ವರ್ಕೌಟ್ ಆಗ್ತಿದೆ ಮೀನ್ಸ್ ಮುನೇಗೌಡರು ನಿಮ್ಗೆ ಮಾಗಡಿ ರೋಡು ತುಮಕೂರು ರೋಡು ಈ ಮಾಕಳಿ ಆಲೂರು ಹಿಂಗ್ ಬಂದ್ ಯಲಹಂಕಾಗಿ ಹಿಂಗ್ ಬರುತ್ತೆ ಸೊ ಇದಕ್ಕೆ ಕಳೆದ ಬಾರಿ ರನ್ನರ್ ಅಪ್ ಯಲಹಂಕದಲ್ಲಿ JDS ನಿಮ್ಗೆ ಗೊತ್ತಿರ್ಲಿ ಕಾಂಗ್ರೆಸ್ ಅಲ್ಲ JDS ಸೊ ಈ ರೀತಿ ಒಕ್ಕಲಿಗರ ಓಟನ್ನ ಕನ್ಸಾಲಿಡೇಟ್ ಮಾಡಿ ಕೊಟ್ಟಿದ್ದಾರೆ ಹನುಮಂತೇಗೌಡರು ಈಗ ಹನುಮಂತೇಗೌಡರು ಯಲಹಂಕ ಯಶವಂತಪುರದಲ್ಲಿ ಜವರಾಯಿಗೌಡರು ಗೆಲ್ಸ್ಬೇಕು ಅಂತ ಹೋಗಿದ್ದಾರೆ ಹನುಮಂತೇಗೌಡರು ಸೇಮ್ ಇಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರೆ ಮುನೇಗೌಡರಿಗೆ ಇಲ್ಲಿ JDS ಈಗ ಕಾಂಗ್ರೆಸ್ ಏನಾಗುತ್ತೆ ಯಾರೊಬ್ರು ವಾಪಸ್ ಹೋಗ್ತಾರೆ ರೆಡ್ಡಿ ವರ್ಸಸ್ ಒಕ್ಕಲಿಗ ಕಾಂಬಿನೇಷನ್ ವರ್ಕೌಟ್ ಹೋರಾಟ ಶುರುವಾಯಿತು ಅಂತಂದ್ರೆ ಎಲ್ಲರೂ ಉದ್ದೇಶ ಏನು ಕಾಂಗ್ರೆಸ್ ಅವ್ರದ್ದು JDS ಅವ್ರದ್ದು ವಿಶ್ವನಾಥ್ನ ಸೋಲಿಸಬೇಕು ಈ ಹಿಂದೆ ಮೂರ್ನಾಲ್ಕು ತಿಂಗಳ ಹಿಂದೆ ಹೆಂಗಿತ್ತು ವಿಶ್ವನಾಥನ ಕಾಂಗ್ರೆಸ್ ಅವರು JDS ಅವರು ಒಂದಾದ್ರೂ ಸೋಲ್ಸಕ್ ಸಾಧ್ಯ ಇಲ್ಲ ಅಂತಿತ್ತು ಯಾವಾಗ ಈ ರೆಡ್ಡಿ ವರ್ಸಸ್ ಒಕ್ಕಲಿಗ ಕಾಂಬಿನೇಷನ್ ಚರ್ಚೆಗೆ ಚಾಲ್ತಿಗೆ ಬಿಟ್ರು ಸಮಥಿಂಗ್ ಗೋಯಿಂಗ್ ರಾಂಗ್ ಚೇಂಜಸ್ ಆಗ್ತಿದೆ ಮುನೇಗೌಡರು ಸ್ವಲ್ಪ ಚೆನ್ನಾಗಿ ಇದು ಮಾಡ್ತಾರೆ ಚೇಂಜಸ್ ಆಗಬಹುದು ಅದೇ ಇದನ್ನೇ ಚಾಲ್ತಿಗೆ ಬಿಟ್ಟಿರೋದು ಒಕ್ಕಲಿಗ ವರ್ಸಸ್ ರೆಡ್ಡಿ ಅಂತ ಒಂದು ಕಾಂಬಿನೇಷನ್ ಚಾಲ್ತಿಗೆ ಬಿಟ್ಟವ್ರೆ ಒಕ್ಕಲಿಗರು ಜಾಸ್ತಿ ಇರೋ ಕ್ಷೇತ್ರದಲ್ಲಿ ರೆಡ್ಡಿ ಸಮುದಾಯಕ್ಕೆ ಸೇರಿದವ್ರು ಯಾಕೆ MLA ಆಗ್ಬೇಕು ಅಂತ ಚರ್ಚೆನ ಚಾಲ್ತಿಗೆ ಬಿಟ್ಟವ್ರೆ ಅದು ಕಾಂಗ್ರೆಸ್ ಅಲ್ಲಿ ಆಗ್ತಿತ್ತು ಲೆಕ್ಕಾಚಾರ JDS ಅವ್ರು ಕ್ಯಾಚ್ ಮಾಡ್ತಾರೆ ಮುನೇಗೌಡರು ಈಗ ಆ ಕಡೆ ಕಿಳಿಸ್ತಾ ಇದಾರೆ ಕುಮಾರಸ್ವಾಮಿ ಏನು ಅಂತಂದ್ರೆ ಚೆಕ್ಮೆಂಟ್ ನಾನು ತೋರಿಸ್ತೀನಿ ನಾನು ಆಟ ಆಡ್ತೀನಿ ಅಂತ ಕುಮಾರಸ್ವಾಮಿ ರೆಡಿ ಆಗಿ ಇವಕ್ಕೆಲ್ಲ ಎಳ್ದಿದ್ದಾರೆ ಸೊ ಇದೀಗ ಯಲಹಂಕದಲ್ಲಿ SR ವಿಶ್ವನಾಥ್ ವರ್ಸಸ್ ಮುನೇಗೌಡ ಬಿಜೆಪಿ ವರ್ಸಸ್ JDS ಅದರ ಅಜೆಂಡಾ ಒಕ್ಕಲಿಗ ವರ್ಸಸ್ ರೆಡ್ಡಿ ಕಾಂಬಿನೇಷನ್ ಅಂತ ಮೂವ್ ಮಾಡ್ತಾವ್ರೆ ಬಟ್ ಇದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನೋದಕ್ಕಿಂತ ಇದ್ರ ಬಗ್ಗೆ ನಂಬಿಕೆ ಜಾಸ್ತಿ ಇಟ್ಟವ್ರೆ ಇದು ವರ್ಕೌಟ್ ಆಗುತ್ತೆ ಅಂತ ಮಾಗಡಿ ರೋಡು ತುಮಕೂರು ರೋಡ್ ಸಮೇತ ಯಲಹಂಕ ಇಲ್ಲಿಗೆ ಬರೋವರೆಗೂ ಒಕ್ಕಲಿಗ ಅನ್ನೋ ಇದನ್ನೇ ಕ್ಯಾಪ್ಚರ್ ಮಾಡ್ಕೋಬೇಕು ಎರಡನೇದು ನಿಮ್ಗೆ ಗೊತ್ತಿರ್ಲಿ ಯಲಹಂಕ ವಿಶ್ವನಾಥ್ ಮೂರು ಬಾರಿ ಗೆದ್ದಿರಬಹುದು ಆದ್ರೆ ಅವರ ಶ್ರೀಮತಿ ಅವ್ರನ್ನ ಜಿಲ್ಲಾ ಪಂಚಾಯತ್ ಗೆಲ್ಸ್ಕೊಳಕ್ಕಾಗ್ಲಿಲ್ಲ ಅವರ ಶ್ರೀಮತಿ ಅವ್ರನ್ನ BBMP ಗೆಲ್ಸ್ಕೊಳಕ್ಕಾಗ್ಲಿಲ್ಲ ಅಂದ್ರೆ BBMP ಜಿಲ್ಲಾ ಪಂಚಾಯತಿ ಪತ್ನಿ ಗೆಲ್ಸ್ಕೊಳಕ್ಕಾಗ್ಲಿಲ್ಲ ಅದೇ ಸ್ಟ್ರಾಂಗು ಅಂತ ಇದನ್ನು ಕೂಡ ಈಕ್ವೇಷನ್ಸ್ ವರ್ಕ್ ಮಾಡ್ತಾವ್ರೆ ಒಂದು ವೇಳೆ ಇದು ವರ್ಕೌಟ್ ಆದ್ರೆ ಯಲಹಂಕ ಫಲಿತಾಂಶವನ್ನ ಬದಲಾಯಿಸುವಂತ ಕೆಪಾಸಿಟಿ JDSಗಿದೆ JDS ಅಂದ್ರೆ ಈಗ ಯಾಕೆ ಆಗ್ಲೇ ಹೇಳಿದೆ ಈಕ್ವೇಷನ್ಸ್ ಈಗ ಚರ್ಚೆ ಮಾಡ್ತಿದೀವಿ ಬಟ್ ಕಳೆದ ಬಾರಿನ ರನ್ನರ್ ಅಪ್ JDS ಅಲ್ಲಿ ಹೌದು ಕಾಂಗ್ರೆಸ್ ಅವ್ರಿಗೇನೋ ನಮ್ಮ ಪಾರ್ಟಿಗೆ ನಾವು ಆಗ್ತೀವಿ ಅನ್ನೋಕ್ಕಿಂತ ಯಲಹಂಕ ವಿಶ್ವನಾಥ್ನ ಸೋಲ್ಸ್ಬೇಕು ಕಾಂಗ್ರೆಸ್ ಜೆಡಿಎಸ್ ಒಂದಾದ್ರೆ ಈ ಕಾಂಬಿನೇಷನ್ ಅಲ್ಲಿ ರಿಸಲ್ಟ್ ಮಾಡಬಹುದು ಅನ್ನೋ ಇದಕ್ಕೆ ಬಂದಿದ್ದಾರೆ. ಡಿಕೆ ಸ್ಕೆಚ್ ಹಾಕಿದ್ರು, ಕುಮಾರಸ್ವಾಮಿ ದಾಳ ಓಡಿಸಿದ್ರು. ಸೊ ಹೀಗೆ ಈಗಲೂ ಏನು ಜಾರಿ ಆಗ್ಬಿಟ್ಟಿದೆಯೇ, ಈಗ ಇದೊಂದು ವಾರ ಆಗಿದೆ ಅಷ್ಟೇ ಬೆಳವಣಿಗೆ. ಬಟ್ ಸದ್ಯಕ್ಕೆ ಕರ್ನಾಟಕ ಟಿವಿಯ ಫೆಬ್ರವರಿ ತಿಂಗಳ ಸರ್ವೆಯಲ್ಲಿ ಯಲಹಂಕ ವಿಶ್ವನಾಥ್ ಸದ್ಯಕ್ಕೆ ಸೇಫ್. ಬಟ್ ವೋಟಿಂಗ್ ಟೈಮ್ಗೆ ಏನ್ ಬೇಕಾದ್ರೂ ಆಗ್ಬಹುದು. ವೇಗ ಇದೇ ವೇಗ ಪಡೆದ್ರೆ ಇದನ್ನೇ ರೀಚ್, ನೀವು ಡೆವಲಪ್ಮೆಂಟ್ ಅವೆಲ್ಲ ಇಲ್ಲ, ಒಕ್ಕಲಿಗರು ನೀವ್ಯಾ ಕೋಟ್ ಹಾಕ್ತಿರಿ ವಿಶ್ವನಾಥ್, ಇದನ್ನ ಶುರು ಮಾಡ್ಕೊಂಡು ಹೋಗ್ತಾವ್ರಿ. ಮುನೇಗೌಡರು ಗೆಲ್ಬೇಕು, ಗೌಡ್ರು ಗೆಲ್ಬೇಕು ಅಂತ ಅಖೇತದಲ್ಲಿ ಒಕ್ಕಲಿಗರು ಈ ತರದೊಂದು ಚರ್ಚೆ ಜೆಡಿಎಸ್ ನಲ್ಲಿ ಶುರು ಮಾಡ್ಕೊಂಡು ಅದನ್ನ ವರ್ಕೌಟ್ ಮಾಡ್ತಾವ್ರೆ. ಬಟ್ ವಿಶ್ವನಾಥ್ ತುಂಬಾ ಬುದ್ಧಿವಂತ ರಾಜಕಾರಣಿ. ಹೌದು, ಸುಮ್ಮನೆ ಜನ ಮೂರ್ ಸಾರಿ ಏನ್ ಗೆಲ್ಸಿಲ್ಲ. ಇದು ಕಾಂಗ್ರೆಸ್ಸು ಜೆಡಿಎಸ್ ನ ಜಗಳ ಕಿತ್ತಾಟ, ಇವರು ಸ್ಪ್ಲಿಟ್ ಅಲ್ಲಿ ಬಿಜೆಪಿಗೆ ಲಾಭ ಆಗಿತ್ತು. ವಿಶ್ವನಾಥ್ 4ನೇ ಸಾರಿ ಚುನಾವಣೆ ಗೆಲ್ಲಕ್ಕೆ ಏನ್ಬೇಕು ಅವೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಇದೊಂದು ಫಾರ್ಮುಲಾವನ್ನ ಜೆಡಿಎಸ್ನವರು ಕಾಂಗ್ರೆಸ್ನವ್ರು ಚಾಲ್ತಿಗೆ ತಂದಿದ್ದು, ಜೆಡಿಎಸ್ನವ್ರು ವರ್ಕೌಟ್ ಮಾಡ್ತಾವ್ರೆ. ಬಟ್ ಇದು ನೋಡ್ಬೇಕು, ಕಾಂಗ್ರೆಸ್ ಅವ್ರಿಗೆ ಹೇಳೋದು, ಏಯ್ ನಿಮ್ಗೇನ್ ರಯ್ಯ, ವಿಶ್ವನಾಥ್ ಸೋಲ್ಸ್ಬೇಕಾನೆ ಆಗಲ್ಲ ಕಾಂಗ್ರೆಸ್ ಕೈಲಿ, ಬರೀ ಓಟ್ ಹಾಕಿ ನಮ್ಗೆ, ಈ ತರದ ಸೆಳೆತವನ್ನು ಇದ್ ಮಾಡ್ತಾವ್ರೆ. ಅಲ್ಪಸಂಖ್ಯಾತರ ಓಟನ್ನು ಕೂಡ ಕನ್ಸಾಲಿಡೇಟ್ ಮಾಡ್ತಾ ಇದ್ದಾರೆ. ಯಲಹಂಕ ಇದೇ ಫಾರ್ಮುಲಾ ಮುಂದುವರೆದ್ರೆ, ಮುನೇಗೌಡ ಇದೇ ವೇಗದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಚಾಲೂ ಮಾಡಿದ್ರೆ ಟಫ್ ಬಂದ್ ನಿಲ್ಲುತ್ತೆ, ಟಫ್ ಬಂದ್ ನಿಲ್ಲುತ್ತೆ ಈ ಕ್ಷೇತ್ರ. ಸದ್ಯಕ್ಕೆ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ಬಿಜೆಪಿಯ ವಿಶ್ವನಾಥ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಮುನೇಗೌಡ ಎಂಟ್ರಿ ಹೊಸ ಲೆಕ್ಕಾಚಾರಕ್ಕೆ ನಾಂದಿ ಆಗ್ತದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.